ನಮಸ್ಕಾರ ವೀಕ್ಷಕರೇ, ಜನರಲ್ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಕರ್ಮಯೋಗದಿಂದ ಶಿವಯೋಗಕ್ಕೆ ಇಳಿದ ಶಿವಯೋಗಿ ಸಿದ್ದರಾಮ. ಸಿದ್ದರಾಮೇಶ್ವರಿ ಜಯಂತಿ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಸನ್ಮಾನ. ಮುದ್ದೆಗಳ ಜನರಿಗೆ ಜೀವ ಹಾಗೂ ಕಲ್ಯಾಣಪರ ಜೀವ ಕೆಲಸಗಳಾದ ಕೆರೆ ಕಟ್ಟೆಗಳನ್ನು ಕಟ್ಟುವುದು, ದೇವಸ್ಥಾನ ನಿರ್ಮಿಸುವ ಮೂಲಕ ಕರ್ಮಯೋಗದಿಂದ ಶಿವಯೋಗಕ್ಕೆ ಇರುವ ವಿಶಿಷ್ಟ ಪ್ರಯೋಗ ಮಾಡಿದರು ಶಿವಯೋಗಿ ಸಿದ್ದರಾಮೇಶ್ವರಿ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಐ ಬಿ ಹಿರೇಮಠ್ ಹೇಳಿದರು. ಅಥವಾ ಪಟ್ಟವನ್ನು ಪಡ್ಕೊಂಡು ಕುಂತ್ರೆ ಜೀವ ಕಲ್ಯಾಣ ಆಗುವುದಿಲ್ಲ. ಜೀವ ಕಲ್ಯಾಣ ಪರವಾಗಿರ್ತಕ್ಕಂತ ಕೆಲಸ ಅಂದ್ರೆ ಏನು ಅಂತ ಹೇಳಿದ್ರೆ, ಕೆರೆಕಟ್ಟೆಗಳನ್ನು ಕಟ್ಟೋದು, ದೇವಾಲಯಗಳ ನಿರ್ಮಾಣ ಮಾಡಿ ಆ ಮೂಲಕ ಆಶ್ರಯವೇ ಇಲ್ಲದೆ ಇರ್ತಕ್ಕಂಥ ಜನಾಂಗಕ್ಕೆ ಆಶ್ರಯವಾಗುವಂತ ಒಂದು ಭವ್ಯವಾಗಿರ್ತಕ್ಕಂಥ ಸಂದೇಶವನ್ನ 12ನೇ ಶತಮಾನದ ಎಲ್ಲ ಶರಣರ ಎದುರುಗಡೆ ನಿಂತು ಸಮರ್ಥವಾಗಿರ್ತಕ್ಕಂಥ ಉತ್ತರವನ್ನ ಸಿದ್ದರಾಮ ಕೊಟ್ಟ ಅಂತ ಅನ್ಲಿಕ್ಕೆ ನನಗೆ ಬಹಳ ಖುಷಿ ಅನಿಸ್ತದೆ ಬಂಧುಗಳೇ. ಪಟ್ಟಣದ ತಹಶೀಲ್ದಾರ್ ಕಚೇರಿ ತಾಲೂಕಾಡಳಿತವನ್ನು ಹಮ್ಮಿಕೊಂಡಿದ್ದ ಇಮ್ಮಡಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ತಹಶೀಲ್ದಾರ್ MS ಭಾವನ್, ದೈಹಿಕ ಶಿಕ್ಷಣ ಪರಿವೀಕ್ಷಕ SB ಚಲವಾದಿ ಮತ್ತಿತರರು ಮಾತನಾಡಿದರು. ಮುಖಂಡರಾದ ಸುಮನಗೌಡ ಪಾಟೀಲ್, ಪುರಸ್ಕೃತ ಸದಸ್ಯರಾದ ಹನುಮಂತ್ ಭೋವಿ, ತಾಲೂಕ್ ಪಂಚಾಯತ್ ಪ್ರಭಾರಿ ಇಒ PK ದೇಸಾಯಿ, ಕ್ಷೇತ್ರ ಸಮನ್ವಯಕ MA ಬೆಳಗಲ್, ಸಮಾಜದ ಅಧ್ಯಕ್ಷ ಚಂದ್ರಶೇಖರ ಮಹಾನಿಂಗ್ಪುರ್, ಮುಖ್ಯಾಧಿಕಾರಿ ಶೇಖರಪ್ಪ ಇಳಿಯರ್, BS ಜಾಧವ್, ಶ್ರೀನಿವಾಸ ಗೌಂಡಿ, ಹನುಮಂತ್ ಬೆಳಗಲ್ ಮತ್ತಿತರರು ಇದ್ದರು. ಇದೇ ವೇಳೆ ಸಂಗಮೇಶ್ ಶಿವಣಿ ಹಾಗೂ ವಿದ್ಯಾರ್ಥಿನಿಯವರು ಪ್ರಾರ್ಥಿಸಿದರು, ಟಿಡಿ ಲಮಾಣಿ ನಿರೂಪಿಸಿದರು, ಡಾಕ್ಟರ್ SC ಚೌಧರಿ ಸ್ವಾಗತಿಸಿದರು. ಈ ವೇಳೆ SSLCಯಲ್ಲಿ ಹೆಚ್ಚು ಅಂಕ ಗಳಿಸಿದ ಬೋವಿಘಟ್ಟ ಸಮಾಜ ವಿದ್ಯಾರ್ಥಿಗಳಾದ ಆಕಾಶ್ ನಾಲ್ತವಾಡ, ಆನಂದ್ ಹಿರಿ ದೇವರಮನಿ, ಸಂದೀಪ್ ಬಂಡಿಭಟ್ ಅವರನ್ನು ಸನ್ಮಾನಿಸಲಾಯಿತು. ಇದಕ್ಕೂ ಮುನ್ನ ಪಟ್ಟಣದ ನೇತಾಜಿ ನಗರದಿಂದ ಶಿವಯೋಗಿ ಸಿದ್ದರಾಮೇಶ್ವರ ಭಾವಚಿತ್ರ ಮೆರವಣಿಗೆ ಪ್ರಮುಖ ವೀಧಿಗಳಲ್ಲಿ ನಡೆಸಲಾಯಿತು. ಇನಿಚಗಲ್ನಲ್ಲಿ ಅದ್ದೂರಿ ಸಿದ್ದರಾಮೇಶ್ವರ ಜಯಂತಿ, ಗ್ರಾಮದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ 847ನೇ ಜಯಂತಿಯನ್ನು ಅಖಿಲ ಕರ್ನಾಟಕ ಭೋವಿ ವಡ್ಡರ ಯುವ ವೇದಿಕೆ ಸಂಘಟನೆ ನೇತೃತ್ವದಲ್ಲಿ ಸಿದ್ದರಾಮೇಶ್ವರ ಭಾವಚಿತ್ರ ಪೂಜೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಾಯಮಣ್ಣ ಬೈರವಾಡಗಿ, ಹೊನ್ನಪ್ಪ ದೊರಮಿನಿ, ಹನುಮಂತ್ ಬೈರವಾಡಗಿ, ಬುಡ್ಡಪ್ಪ ಬೈರವಾಡಗಿ, ದುರ್ಗಪ್ಪ ದೊರಮಿನಿ, ನಾಗಪ್ಪ ಕಡಿಮಟ್ಟಿ, ರಾಜಪ್ಪ ಬೈರವಾಡಗಿ, ನಾಗಪ್ಪ ಬೈರವಾಡಗಿ, ನಾಗರಾಜ್ ದೊರಮಿನಿ, ಕೃಷ್ಣ ಸೋಮನಾಳ್, ಮುತ್ತು ಕೋಡಿಮಟ್ಟಿ, ದ್ಯಾಮಣ್ಣ ಡವಳಗಿ, ಮರಗಪ್ಪ ಟಕ್ಕಳಿಕ್ಕಿ, ಪ್ರಶಾಂತ್ ಬೈರವಾಡಗಿ, ಆನಂದ್ ದೊಡಮಿನಿ ಮತ್ತಿತರರು ಪಾಲ್ಗೊಂಡಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.